ಅವು ರಾಮನಗರ ತಾಲೂಕು ಕೈಲಂಚ ಹೋಬಳಿ ಕೋಟಳ್ಳಿ ಗ್ರಾಮ. ನಮ್ಮ ಹೆಸರು ನಾರಾಯಣಪ್ಪ ಅಂದ್ಬಿಟ್ಟು. ನಾವು ಕೆಲವಾರು ಆಯುರ್ವೇದ ಎಲ್ಲ ಔಷಧಿಗಳು ಮಾಡ್ತೀವಿ, ಹಾವು ಕಚ್ಚಿದ್ದಕ್ಕೆ ಮತ್ತು ಜಾಂಡಿಸ್ ದನಕರುಗಳಿಗೆ ಔಷಧಿ ಎಲ್ಲ ಮಾಡ್ತೀವಿ. ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಎಲ್ಲದಕ್ಕೂ ಔಷಧಿಗಳು ಮಾಡ್ತೀವಿ. ಯಾವುದೋ ಒಂದು ದುಡ್ಡು ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀವಿ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 35 ವರ್ಷ. 16 ವರ್ಷದ ಹುಡುಗನಿಂದ ತಂದೆಯವರಿಂದ ಬಂದಂಥ ಬಂದು ಮಾಡ್ತೀರಾ? ಏನೇನು ಮಾಡ್ಕೊಂಡು ಬರಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕು. ಜಾಂಡಿಸ್ಗೆ ಬೆಳಗಿನ ಜಾವದಲ್ಲಿ 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ನೀರು ಮುಡಿಸಿ ಆಳೊಟ್ಟೆಯಲ್ಲಿ ಔಷಧಿ ತಗೋಬೇಕು. ಮತ್ತು 12 ದಿವಸ ಪ್ರತಿ ಹರಿಸ್ತೀವಿ ಅಷ್ಟೇ. ನಾವು ಮಜ್ಜಿಗೆಯನ್ನು ಮತ್ತು ಮುಲ್ಲಂಗಿ ಕಬ್ಬು ಆ ಥರ ತಿನ್ಕೊಂಡು ಒಂದು 12 ದಿವಸ ಪ್ರತಿ ಹರಿಸ ಕ್ಲೀನಾಗಿ ವಾಸಿ ಆಗುತ್ತೆ. ಹಾವು ಕಚ್ಚೋದಕ್ಕೆ ಯಾವುದೇ ಹಾವು ಕಚ್ಚಿರಲಿ ನೀವು ಎಷ್ಟು ದೂರದಿಂದ ಕರ್ಕೊಬರ್ಬೇಕಾದ್ರು ಒಂದೂವರೆ ಗಂಟೆ ಟೈಮ್ 2 ಗಂಟೆ ಟೈಮ್ ಗಂಟೆ ಬಂದರೂ ನಡೀತದೆ. ನಾಗರ ಹಾವು ಕಚ್ಚೋದಕ್ಕೆ ಸ್ವಲ್ಪ ಬೇಗ ಬರಬೇಕು. ಮಂಡಲದಾವಾದರೆ ಸ್ವಲ್ಪ ನಿಧಾನ ಆದರೂ ನಡೀತದೆ. ಸ್ವಲ್ಪ ಓಪನ್ ಮಾಡಿ ಅದು ಪಂಚರ್ ಮಾಡಿ ತೆಗಿದ್ವಿ ಒಂದು ಕಟ್ಟಿಗಿಟ್ಟು ಹಾಕಿ ಬೇಗ ಕರ್ಕೊಬರು ಕರ್ಕೊಬರು ವ್ಯವಸ್ಥೆ ಮಾಡಬೇಕು. ಯಾವಂಥವಾಗಿದ್ರು ಔಷಧಿ ಹಾಕ್ತೀವಿ. ಹಸುಗಳಿಗೆ ಒಂದೆರಡು ಸಲೆ ಆ ಥರದ ಕಾಯಿಲೆಗಳು ಒಳಗಡೆ ಪಿಂಜರಿ ಇರೋದು ಆ ಥರದ ಅದು ಮೆಡಿಸನ್ ಕರೆಕ್ಟಾಗಿ ಅದ್ರ ಚೇಷ್ಟೆ ಏನಾದರೆ ಅದ್ರ ಕಾಯಿಲೆ ಅನ್ನೋದನ್ನ ಹೇಳಿದ್ರೆ ಇಲ್ಲೇ ಒಳ್ಳೆಯ ವ್ಯವಸ್ಥೆ ಕೊಡ್ತೀವಿ.